ಟ್ಯಾಂಕ್ನಲ್ಲಿ ಕುಸಿದು ಬಿದ್ದ ಪುರಸಭೆ ಸಿಬ್ಬಂದಿಗಳ ರಕ್ಷಣೆ ಅಥನಿ ಪಟ್ಟಣದ ಉರ್ದು ಶಾಲೆಯ ಹತ್ತಿರ ಹನ್ನೆರಡು ಅಡಿ ಆಳವಿರುವ ಚೇಂಬರ್ನಲ್ಲಿ ಪೌಡರ್ ಸಿಂಪಡಣೆ ಮಾಡಿ ಚೇಂಬರ್ನ ವಾಲ್ ಬಂದ್ ಮಾಡಬೇಕೆಂದು ಟ್ಯಾಂಕ್ನಲ್ಲಿ ಕೆಳಗಿಳಿದು ಕಾರ್ಯಾಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಮೂವರು ಪುರಸಭೆ ಸಿಬ್ಬಂದಿಗಳಿಗೆ ಆಮ್ಲಜನಕ ಕೊರತೆಯಾಗಿ ಟ್ಯಾಂಕ್ನಲ್ಲಿಯೇ ಕುಸಿದು ಬಿದ್ದವರನ್ನು ರಕ್ಷಣೆ ಮಾಡಿರುವ ಘಟನೆ ಜರುಗಿದೆ ಟ್ಯಾಂಕ್ ಒಳಗೆ ಇಳಿದ ಸಿಬ್ಬಂದಿಗಳನ್ನು ಟ್ಯಾಂಕಿನ ಮೇಲಿರುವ ಮತ್ತೋರ್ವ ಪುರಸಭೆ ಸಿಬ್ಬಂದಿ ಕುಮಾರ್ ಮಾಳಿ ಗಮನಿಸಿ ಖುದ್ದಾಗಿ ಠಾಣೆಗೆ ಮಾಹಿತಿ ನೀಡಿದ ನಂತರ ತಕ್ಷಣ ಅಥನಿ ಅಗ್ನಿಶಾಮಕ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ತೆರಳಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಟ್ಯಾಂಕಿನಲ್ಲಿ ಬಿದ್ದಿದ್ದ ಪ್ರಕಾಶ್ ಅಶೋಕ್ ಕುಂಬಾರ್ ಅಪ್ಪಾಸಾ ಬತ್ನೀಕರ್ ರಮೇಶ್ ಪೂಜಾರಿ ಎಂಬುವವರನ್ನು ಜೀವಂತವಾಗಿ ಟ್ಯಾಂಕಿನಿಂದ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ರಾಜು ತಳವಾರ್ ಎಬಿ ಬಡಚಿ ಎಂಬಿ ಬಿರಾದಾರ್ ನೀಲಪ್ಪ ಹೆರವಾಡೆ ಎಂಎಸ್ ಕುಂಬಾರ್ ಸುರೇಶ್ ಮಾಧರ್ ಶಿವಪ್ಪ ಹನುಮಾಪುರ್ ರವೀಂದ್ರ ಸಂಗಮ್ ಶಿವಾನಂದ್ ಶಿರಹಟ್ಟಿ ಸಚಿನ್ ಹಲ್ಯಾಳ್ ಶಿವಯ್ಯ ಮಠಪತಿ ಸಂತೋಷ್ ಚೌಗುಲಾ ಸಂತೋಷ್ ಧರ್ಮಟ್ಟಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಐಸಿಬಿ ನ್ಯೂಸ್ಗಾಗಿ ಅಥಿನಿ ಕಾಗ್ವಾಡದಿಂದ ಕಲ್ಲಪ್ಪ ಕನಾಳರ ವರದಿ